ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 122. ದೇವಕುಮಾರನನ್ನು ಹೊರತುಪಡಿಸಿ ಯಾವುದೇ ಆತ್ಮಿಕ ಅಥವಾ ಮಾನವ ಜೀವಿಯು ಯಾವಾಗಲಾದರೂ ಒಂದು ಸ್ವಭಾವದಿಂದ ಮತ್ತೊಂದು ಸ್ವಭಾವಕ್ಕೆ ಬದಲಾದ ಬಗ್ಗೆ ನಮಗೆ ಬೇರೆ ಯಾವುದೇ ದಾಖಲೆಗಳಿಲ್ಲ ಮತ್ತು ಇದೊಂದು ಅಸಾಧಾರಣ ಉದ್ದೇಶದಿಂದ ಕೂಡಿದ ವಿಶೇಷ ಪ್ರಕರಣವಾಗಿದೆ. ಅವರು ದೇವರು ದೇವದೂತರುಗಳನ್ನು ಉಂಟು ಮಾಡಿದಾಗ ಆತನು ನಿಸ್ಸಂದೇಹವಾಗಿ ಅವರುಗಳು ಶಾಶ್ವತವಾಗಿ ದೇವದೂತರುಗಳಾಗಿಯೇ ಇರುವಂತೆ ಉಂಟು ಮಾಡಿದನು. ಅದರಂತೆ ಮಾನವರನ್ನು ಸಹ ಪ್ರತಿಯೊಬ್ಬರೂ ತಮ್ಮ ಸ್ವಂತ ನೆಲೆಯಲ್ಲಿ ಪರಿಪೂರ್ಣರಾಗಿರುವಂತೆ ಉಂಟು ಮಾಡಿದನು. ಕನಿಷ್ಠ ಪಕ್ಷ ವೇದಗ್ರಂಥವು ಬೇರೆ ಯಾವುದೇ ವಿಭಿನ್ನ ಉದ್ದೇಶದ ಸೂಚನೆಯನ್ನು ನೀಡುವುದಿಲ್ಲ. ನಿರ್ಜೀವ ಸೃಷ್ಟಿಯಲ್ಲಿರುವಂತೆ ಬಹುಮಟ್ಟಿಗೆ ಅಂತ್ಯವಿಲ್ಲದ ಹಿತವಾದ ವೈವಿಧ್ಯಗಳಿವೆ. ಅದರಂತೆ ಜೀವಂತ ಮತ್ತು ಭೌತಿಕತೆ ಉಳ್ಳವರ ಸೃಷ್ಟಿಯಲ್ಲಿ ಪರಿಪೂರ್ಣತೆಯಲ್ಲಿ ವಿವಿಧ ರೀತಿಗಳು ಇರುವ ಸಾಧ್ಯತೆಗಳಿವೆ. ಪ್ರತಿಯೊಂದು ಸೃಷ್ಟಿಯು ಅದರ ಪರಿಪೂರ್ಣತೆಯಲ್ಲಿ ಮಹಿಮೆ ಉಳ್ಳದಾಗಿದೆ. ಆದರೆ ಪೌಲನು ಹೇಳುವಂತೆ ಪರಲೋಕಗಳ ಮಹಿಮೆಯು ಒಂದು ವಿಧವಾದ ಮಹಿಮೆ, ಭೂಲೋಕದವುಗಳ ಮಹಿಮೆಯು ಮತ್ತೊಂದು ಪ್ರತ್ಯೇಕ ವಿಧವಾದ ಮಹಿಮೆಯಾಗಿದೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನದ ನಂತರ ದಾಖಲಾದ ಸತ್ಯಗಳು ಮತ್ತು ಆತ್ಮಿಕ ಜೀವಿಗಳಾದ ದೇವದೂತರನ್ನು ಪರೀಕ್ಷಿಸುವಾಗ ಮತ್ತು ಈ ರೀತಿಯಾಗಿ ಆತ್ಮಿಕ ಸಂಗತಿಗಳನ್ನು ಆತ್ಮಿಕ ಸಂಗತಿಗಳೊಂದಿಗೆ ಪರೀಕ್ಷಿಸುವಾಗ 1 ಕೊರಿಂಥ 2:13 ನಾವು ಆತ್ಮಿಕ ಜೀವಿಗಳ ಬಗ್ಗೆ ಕೆಲವೊಂದು ಸಾಮಾನ್ಯ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಮೊದಲನೆಯದು, ಆಗ ದೇವದೂತರುಗಳು ಆಗಾಗ ಪ್ರಸ್ತುತಿಗೊಳ್ಳಬಹುದು, ಆದಾಗ್ಯೂ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ, ಅಗೋಚರರಾಗಿರುತ್ತಾರೆ. ಯಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾಪಾಡುತ್ತಾನೆ. ಕೀರ್ತನೆ 34:7 ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾದವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಇಬ್ರಿಯ 1:14 ಅವರುಗಳು ಪ್ರತ್ಯೇಕರಾಗಿ ಅಥವಾ ಅದೃಶ್ಯರ ಸೇವೆ ಮಾಡಿದರೂ ನಿಸ್ಸಂದೇಹವಾಗಿ ಎರಡನೆಯ ರೀತಿಯಲ್ಲಿ ಎಲೀಷನು ಅಶೂರ್ಯರ ಸೈನ್ಯದಿಂದ ಸುತ್ತುವರಿಯಲ್ಪಟ್ಟವನು. ಆತನ ಸೇವೆಯನ್ನು ಸೇವಕನು ಬಹಳವಾಗಿ ಅಂಜಿದನು. ಎಲೀಷನು ದೇವರಿಗೆ ಪ್ರಾರ್ಥಿಸಿದನು ಮತ್ತು ಯುವಕನ ಕಣ್ಣುಗಳು ತೆರೆಯಲ್ಪಟ್ಟವು. ಆತನು ಅವರ ಸುತ್ತಲ ಬೆಟ್ಟ ಪ್ರದೇಶದಲ್ಲಿ ಅಗ್ನಿರಥಗಳಿರುವುದನ್ನು, ಅಗ್ನಿ ಅಥವಾ ಬೆಂಕಿಯಂತಹ ಅಶ್ವರೂಢಗಳು ಇರುವುದನ್ನು ಕಂಡನು. ಮತ್ತೆ ಬಿಳಾಮನಿಗೆ ದೇವದೂತನು ಅದೃಶ್ಯವಾಗಿದ್ದನು, ಕತ್ತೆಯ ಕಣ್ಣುಗಳು ತೆರೆದವು, ಆಗ ದೇವದೂತನು ಅದಕ್ಕೆ ಕಾಣಿಸಿದನು. ಎರಡನೆಯದಾಗಿ, ದೇವದೂತರುಗಳು ಮಾನವ ಶರೀರವನ್ನು ಧರಿಸುತ್ತಾರೆ ಮತ್ತು ಮಾನವರಾಗಿ ಕಾಣಿಸಿಕೊಳ್ಳುತ್ತಾರೆ. ಕರ್ತನು ಮತ್ತು ಇಬ್ಬರು ದೇವದೂತರುಗಳು ಅಬ್ರಹಾಮನಿಗೆ ಹಾಗೆಯೇ ಕಾಣಿಸಿಕೊಂಡರು. ಅವರಿಗಾಗಿ ಆತನು ರಾತ್ರಿಯ ಭೋಜನವನ್ನು ಸಿದ್ಧಪಡಿಸಿದನು, ಅದನ್ನು ಅವರು ಊಟ ಮಾಡಿದರು. ಮೊದಲಿಗೆ ಅಬ್ರಹಾಮನು ಅವರು 3 ವ್ಯಕ್ತಿಗಳೆಂಬ ಭಾವಿಸಿದ್ದನು. ಅವರು ಇನ್ನೇನು ಹಿಂತಿರುಗಿ ಹೋಗುವಾಗ ಅಬ್ರಹಾಮನಿಗೆ ಅವರಲ್ಲಿ ಒಬ್ಬನು ಕರ್ತನು, ಉಳಿದವರಿಬ್ಬರು ದೇವದೂತರುಗಳೆಂದು ಕಂಡುಕೊಂಡನು. ಅವರುಗಳು ನಂತರದಲ್ಲಿ ಸದೋಮಿನ ಕಡೆಗೆ ಇಳಿದು ಹೋಗಿ ಅಲ್ಲಿ ಲೋಟನನ್ನು ತಪ್ಪಿಸಿ ಕಾಪಾಡಿದರು. ಅದಿಕಾಂಡ 18:1-2 ಒಬ್ಬ ದೇವದೂತನು ಗಿದ್ಯೋನನಿಗೆ ಮನುಷ್ಯನಾಗಿ ಕಾಣಿಸಿಕೊಂಡನು. ನಂತರದಲ್ಲಿ ಆತನು ತನ್ನನ್ನು ಅವನಿಗೆ ತಿಳಿಯಪಡಿಸಿದನು. ಸಂಸೋನನ ತಂದೆ ತಾಯಿಗಳಿಗೆ ಒಬ್ಬ ದೇವದೂತನು ಕಾಣಿಸಿಕೊಂಡನು. ಆತನು ಯಜ್ಞವೇದಿಯ ಜ್ವಾಲೆಯ ಮೂಲಕ ಪರಲೋಕಕ್ಕೆ ಹೇರಿ ಹೋಗುವವರೆಗೂ ಅವರು ಆತನನ್ನು ಒಬ್ಬ ಮನುಷ್ಯನೆಂದೇ ತಿಳಿದಿದ್ದರು. ನ್ಯಾಯಸ್ಥಾಪಕರು 6:11-22 ಹಾಗೂ 13:13-20. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.